ಪಾದಯಾತ್ರೆ ಶರೀರಕ್ಕೆ ಶರೀರದಿಂದ ಬಂದಾಗ ಎಲ್ಲ ಶ್ರೀವೈಷ್ಣವ ಗ್ರಾಮಕ್ಕೂ ಬಂದು ನನ್ನನ್ನೊಬ್ಬನ್ನ ಪಿಕ್ ಮಾಡೋರು. ಶ್ರೀನಾಥ ದೇಶಿಕಾಚಾರ್ಯ ಅಂತ ಒಬ್ಬ ವಿದ್ವಾಂಸರಿದ್ದರು, ಅವ್ರ ಮೂಲಕ ನನ್ನನ್ನು ಸೆಲೆಕ್ಟ್ ಮಾಡಿದ್ರು. 1968 ಅವ್ರಿಗೆ ಮನಸ್ಸಿಗೆ ಬಂದಿದೆ. ಯತಿಗಳಿಗೆ ಹೇಳ್ಬೇಕಾ ಅಲ್ಲ, ನಿಮ್ಗೆ ಅದಕ್ಕಿಂತ ಮುಂಚೆ ಅಧ್ಯಯನ ಇಲ್ಲ? ಇಲ್ಲ, ಆಮೇಲೆ ಉಪನಯನ, 16-16 ವಯಸ್ಸಿನ. ಯಥೇಚ್ಛ ಅಂದ್ರೆ ನಮ್ಮ ತಾತ ಇವರಿಗೆ ದೊಡ್ಡ ಬೃಹಸ್ಪತಿ, ಇಲ್ಲಿ ಶಾಲೆ ಬಂದು ಅಥಾರಿಟಿ, ಒನ್ ಆಫ್ ಅಥಾರಿಟಿ, ಆ ರೀತಿ ಇದ್ರು. ಅದವ್ರಿಗೆ ಗೊತ್ತಾಗಿದೆ, ನಮ್ಮನ್ನ ಸೆಲೆಕ್ಟ್ ಮಾಡಿದ್ರು. 68 ಕಾಂಚೀಪುರದಲ್ಲಿ ನಮ್ಮ ಪಾಠಶಾಲೆ ಸ್ಟಾರ್ಟ್ ಆಯಿತು. ಅದ್ರಲ್ಲಿ ನಾನು ಮೊದಲನೇ ವಿದ್ಯಾರ್ಥಿ. ನಾನು ಇನ್ನೊಬ್ಬ ಸಂಪತ್ ಕುಮಾರ್ ಅಂತ ಅವ್ರ ಅಕ್ಕನ ಮಗ ಬರೆದ, ಅವನೊಬ್ಬ ಕರ್ನಾಟಕದಿಂದ ಇದ್ದರು. 4 ಜನ ಇಟ್ಕೊಂಡು ಪಾಠಶಾಲೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಅದನ್ನು ಕುಂಭಕೋಣದಲ್ಲಿ ಪಾಠಶಾಲೆನ ಸ್ಥಾಪನೆ ಮಾಡಿದ್ರು. ತುಂಬ ಚಿಕ್ಕದಾಗಿತ್ತು ಅದು. ತದನಂತರದಲ್ಲಿ 70-71 ಶ್ರೀರಂಗದಲ್ಲಿ ಅದನ್ನು ಟ್ರಾನ್ಸ್ಫರ್ ಮಾಡಿ ಅಲ್ಲಿ ಪಾಠಶಾಲೆ ಮಾಡಿ ಅಲ್ಲಿ ತನಕ ನಮಗೇನು ಮಾಡಿದ್ರು, ಉಪಕ್ರಮ ಗ್ರಂಥಗಳು ಅಂತ ಸಂಸ್ಕೃತಕ್ಕೆ ಉಪಯುಕ್ತವಾದ ಸ್ಟಾರ್ಟಿಂಗ್ ABCD ಆ ರೀತಿ. ಯಾವ ಗ್ರಂಥಗಳು ಅವು? ಯಾವ ಗ್ರಂಥಗಳು ಉಪಕ್ರಮ ಗ್ರಂಥಗಳು ಅಂದರೆ ಶಬ್ದ, ಅಮರ, ರಾಮೋದಂತ, ಈ ರೀತಿ ಗ್ರಂಥಗಳು. ಅಮರ ಅಮರ ಹೇಳ್ಕೊಡೋದು, ರಾಮೋದಂತ, ಉಪಕ್ರಮ, ಉಪನಿಷತ್ತು, ಭದ್ರ, ಇದೆಲ್ಲ ಉಪಕ್ರಮ ಗ್ರಂಥಗಳು. ಇದನ್ನು ನಮಗೆ ಹೇಳ್ಕೊಟ್ರು. ಅವ್ರು ತಾನೇ ಹೇಳ್ಕೊಟ್ರ ಅಥವಾ ಹೇಳಿಸಿದ್ರು? ಅಲ್ಲ ಹೇಳ್ತಾರೆ, ಅಲ್ಲೇ ವಾದ್ಯಾರ ಲೆಕ್ಚರ್ಸ್ನ ಅಪಾಯಿಂಟ್ ಮಾಡಿ. ಸರಿ, ನೀವು ಬೆಳಿಗ್ಗೆ ಹೇಳಿದ್ರಲ್ಲ, ಅದೇನು ಏನು ಬೆಳಿಗ್ಗೆ ಹೇಳಿದ್ರೆ? ಜೈಮಿನಿಯ ಸಾಮಗಳು. ಸಮೇತ ಜೈಮಿನಿಯ ಜೈಮಿನಿಯ ಶಾಖೆಯ ಸಾಮಗಾನಗಳು ಎರಡಿದೆ. ಅದೇ ರೀತಿ ಮಾಡಿ ಆಮೇಲೆ ನಮ್ಮನ್ನ ಸೆಲೆಕ್ಟ್ ಮಾಡಿದ್ರು ವಿದ್ವತ್ತಿಗೆ. ಆಮೇಲೆ ನಮ್ಮನ್ನ ವಿದ್ವತ್ತಿಗೆ ಮಾಡಿ ಕಾಲ ಅಂದ್ರೆ ವಿದ್ವತ್ ಅಂದ್ರೆ ನ್ಯಾಯ ಶಿರೋಮಣಿ ನಮಗೆ ಟೈಟಲ್. ನಾವು ಸಂದರ್ಭಾನುಸಾರ ಲೀವ್ ಅಲ್ಲಿ ವರ್ಷದಲ್ಲಿ ಒಂದು ತಿಂಗಳು ರಜಾ ಕೊಡ್ತಾ ಇದ್ರು. ಅಂದ್ರೆ ಅಲ್ಲಿ ಸಮ್ಮರ್ ವೆಕೇಶನ್ ಇನ್ ಬಿಟ್ವೀನ್ ಮಾರ್ಚ್ ಟು ಏಪ್ರಿಲ್ ಮೇ, ಅವಾಗ ಬಿಸಿಲು ಜಾಸ್ತಿ ಇರುತ್ತೆ, ಅವಾಗ ರಜಾ ಕೊಡ್ತಿದ್ರು. ಅವಾಗ ಬರ್ತಿದ್ವಿ ಊರಿಗೆ. ಬಂದಾಗ ಇಲ್ಲಿ ಅವ್ರು ನಮ್ಮನ್ನು ಪರೀಕ್ಷೆ ಮಾಡ್ತಾ ಇದ್ರು. ಅಂದ್ರೆ ಇವನೇನು ಪೌರೋಹಿತ್ಯಕ್ಕೆ ಹೋಗಿದ್ದಾನೆ ಅಂತ ಇವರ ಅಭಿಪ್ರಾಯ. ಸಂಸ್ಕೃತ ಅಂದ್ರೆ ಪೌರೋಹಿತ್ಯ ಅದೇ ಅವ್ರ ಜ್ಞಾನ ಅಷ್ಟೇ ಇಲ್ಲಿ. ಅವರು ಸಂಸ್ಕೃತ ಅನ್ನೋದು ಇಲ್ಲಿ ವಿದ್ಯೆ ಅನ್ನೋದಿಲ್ಲ, ಸಂಸ್ಕೃತ ಅಂದ್ರೆ ಪೌರೋಹಿತ್ಯ ಅಂತ. ಅಲ್ಲಿ ಇವರಿಗೆ ಭಾವನೆ ಬಂದಾಗ ನಂಗೆ ಕೇಳ್ತಾ ಇದ್ರು, ಏನು ಅದು ಬರುತ್ತಾ ಇದು ಬರುತ್ತಾ, ನಂಗೇನು ಜ್ಞಾನವೇ ಇಲ್ಲ, ನೀನೇನು ಕೇಳ್ತಾರಲ್ಲ, ಇದು ಹಿಟ್ಟು ತಳ್ಳೋದಕ್ಕೆ ಹೋಯ್ಕಲ್ಲಿ ಊಟ ಊಟ ಇಲ್ಲವಲ್ಲ ಅದಕ್ಕೆ ಹೋಗಿದ್ದಾನೆ ಅಂತ ಒಂದು ಭಾವನೆ ನಮ್ಮಲ್ಲಿ ಇಲ್ಲಿ ಬಂದಿತ್ತು. ಈ ಭಾವನೆನ ತೊಲಗಿಸ್ಬೇಕು ಅಂತ ಹೇಳಿ ಅಪಾರ್ಟ್ ದ ಕ್ಲಾಸ್ ಟೈಮ್ ಅಲ್ಲಿ ಇರೋ ವಿದ್ವಾಂಸರುಗಳ ಹತ್ರ ಹೋಗಿ 1 ಅವರ್ ಡೈಲಿ ಪಾಠ ಹೇಳ್ಸ್ಕೊತಾ ಇದ್ದೆ ವಿತ್ ಪರ್ಮಿಷನ್. ಪೌರೋಹಿತ್ಯ ಮತ್ತು ಉಪಯುಕ್ತವಾದ ಪ್ರಬಂಧ ಇಲ್ಲ, ಅಲ್ಲಿ ತುಂಬ ವಿಶಿಷ್ಟವಾಗಿ ಅಧ್ಯಯನ ಮಾಡೋದ್ರ ಹತ್ರ ಹೋಗಿ ಇದನ್ನೆಲ್ಲ ಕಾಲಾನಂತರದಲ್ಲಿ ತೆಗೆದುಕೊಂಡಿದ್ದೆ ಊರಿನವ್ರಿಗೋಸ್ಕರ. ಸರಿ ಸರಿ, ಇಲ್ಲೋ ನನಗೆ ಅವಶ್ಯಕತೆ ಇತ್ತಿಲ್ಲ. ಬಟ್ ಅವರಿಂದ ಸಮಾಧಾನ ಪಡಿಸ್ತೇವೆ ಅಂದರೆ ಜನಗಳ ಮಾತು ಸುಳ್ಳಾಗಲ್ವಂತೆ. ಎರಂಬೂರಿ ನಾನು ಕಲ್ಲುಂ ಕೈಯಂ ಅಡಿಮೆ ಅಡಿಮೇಲೆ ಅಡಿಮೆ ಇತ್ತ ಲಮ್ಮಿಯಂ ನಗರಂ ಅಂತ ಎಲ್ಲ ಹೇಳ್ತಾರೆ. ಅದಕ್ಕೋಸ್ಕರ ಊರಿನವ್ರಿಗೆ ಯಾಕೆ ಮಾಡಬೇಕು ಅಂತ ಹೇಳಿ ಒಂದು 4 ವರ್ಷಗಳು ಇದನ್ನು ಕೂಡ ಆ ವಿದ್ವತ್ ಜೊತೆಗೆ ಇದನ್ನು ಪೌರೋಹಿತ್ಯವನ್ನು ಪೌರೋಹಿತ್ಯ ಅಂತ ಅಲ್ಲ, ಪೌರೋಹಿತ್ಯಕ್ಕೆ ಉಪಕಾರವಾದ ಮಂತ್ರ ಭಾಗಗಳು. ಏಕಾಗ್ನಿ ಕಾಂಡ ಅಂತಿಲ್ಲ, ಏಕಾಗ್ನಿ ಕಾಂಡ ಉದಕ ಶಾಂತಿ ಅಂತಿಲ್ಲ, ಈ ಪ್ರಯೋಗ ನಮಗೆ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಸಂಸ್ಕೃತ ಜ್ಞಾನ ಇರೋದ್ರಿಂದ ಮಂತ್ರದ ಅರ್ಥಗಳೇ ಗೊತ್ತಾಗೋದ್ರಿಂದ ನಮಗೆ ಸುಲಭ ಮಾಡಿಸೋದು. ನೀವು ಸಂಸ್ಕೃತವನ್ನು ಮಾತಾಡ್ತೀರಾ? ಸಂಸ್ಕೃತದಲ್ಲೇ ಮಾತಾಡಿಲ್ಲ. ಅದೇ ನಮಗೆ ವರ್ಷಕ್ಕೊಂದ್ಸಲ ವಿದ್ವತ್ ಸದಸ್ಯರಲ್ಲಿ ಶ್ರೀಭಾಷ್ಯದ ಬಗ್ಗೆ ಕಾಮೆಂಟ್ಸ್ ಇರ್ತಾರೆ. ಕುತ್ರ ವಾದ ಪ್ರತಿವಾದ ಕುತ್ರ ಶ್ರೀರಂಗಿ ಶ್ರೀರಂಗಿ ಆಂಡವರ ಸನ್ನಿಧೌ ಅಹೋಬಲ ಸ್ವಾಮಿ ಸನ್ನಿಧೌ. ಓಹೋ, ಸೊ ಭವನ್ ವಿದ್ವತ್ ಸಭಾಸು ಗಚ್ಚತಿ, ವಿದ್ವತ್ ಸದಸ್ಯ ತತ್ರ ಪ್ರಚಲಿಷ್ಯತಿ. ಏಕವಾಕ್ಯಂ ಧೃತ್ವ ಪರ ವಿರೋಧಂ, ಎರಡನ್ನು ದ್ವಾಪಿ ಸ್ಥಾಪಿತವ್ಯಂ ಅಸ್ಮಾಭಿಹಿ. ಓಹೋಹೋ, ಅಸ್ಮಾಭಿಹಿ ಸ್ಥಾಪಿತವ್ಯಂ. ಅಸ್ಮಿನ್ ವರ್ಷೆ ಕುತಚಿತ್ ಗತಂ, ಪ್ರತಿ ವರ್ಷಮಿ ಪ್ರಚಲಿಷ್ಯತಿ. ಹಾ, ಪರಂತು ಅಸ್ಮಿನ್ ವರ್ಷೆ ಗತಂ ವಾ ಕುತಚಿತ್ ಮಾರ್ಚ್ ಮೇ
ಪಂಗುನಿ ಆಸಿ ಪಂಗುನಿ ಪುಷ್ಯಂ ಪಾಂಡವನಾಶ್ರಮ ಪ್ರಚಲಿಷ್ಯತಿ. ತತ್ರ ಗತವಾನ್ ಆಚಾರ್ಯಾಣಾಂ ತಿರುನಕ್ಷತ್ರಃ ಯತ್ರ ಪ್ರಚಲಿಷ್ಯತೆ ತತ್ರ ತತ್ ಸಂದರ್ಭೆ ವಿದ್ವತ್ ಸದಸ್ಯಪಿ ಪ್ರಚಲಿಷ್ಯತೆ. ಸೊ ಪ್ರತಿ ವಿದ್ವಾಂಸ ಪ್ರತಿ ಪಂಚಸಹಸ್ರಾಣಿ ಸಂಭಾವನೆ ಅಂಡ್ ದೆನ್ ವಿಶೇಷತಃ ಶಾಲು ಸರ್ವಮಪಿ ತಸ್ಮಿನ್ ಸದಸಿ ದೀಯತೆ. ಭವತಃ ಕಿಂ ಉಪಸ್ಥಾಪಿತಂ ಅಸ್ಮಿನ್ ವರ್ಷೇ? ಸೊ ಪುನರ್ಜನ್ಮನ ವಿದ್ಯತೆ ಇತಿ ಒಂದು ಏಕವಾಕ್ಯಂ ಧೃತ್ವಾ ಕುತ್ರ ಪುನರ್ಜನ್ಮ ವಿದ್ಯತೆ ತತ್ರ ಹೇಳಿದಾಗ ರಾಮಾನುಜರು ಈ ಭಗವದ್ಗೀತೆಯಲ್ಲಿ ಭಗವದ್ಗೀತಾ ಗೀತಾಸು ಸರ್ವಧರ್ಮಾನ್ ಪರಿತ್ಯಜ ಮಾಮೇಕಂ ಶರಣಂ ವ್ರಜ ಅಹಂತ್ವಾ ಸರ್ವಪಾಪೇಭ್ಯಃ ಮೋಕ್ಷಯಿಷ್ಯಾಮಿ ವಾಸುಚಃ ಇತಿ ವಾಕ್ಯಾನ್ ಅಧಿಕೃತ್ಯ ಅಸ್ಮಾಭಿಃ ಶ್ರೀಭಾಷ್ಯದ ಶ್ರೀಭಾಷ್ಯೆ ಯಾವ ಭಾಷೆಯಲ್ಲಿ ವಿದ್ವತ್ ಸದಸ್ಯ ನಡೆದಿದ್ದು? ಸಂಸ್ಕೃತದಲ್ಲಿ. ತತ್ರ ಅನ್ಯ ಭಾಷಾ ಸಂಸರ್ಗ ನಾಸ್ತಿ. ಓಹೋ, ಅನ್ಯವಾ ತಮಿಳ್ ಸಂಸರ್ಗವೇ ನಾಸ್ತಿ. ಓ, ಇದು ಅನ್ಯ ಭಾಷಾ ಸಂಸರ್ಗ ನಾಸ್ತಿ. ಆಂಡವನಾಶ್ರಮೆ ಕುರುವಂತಿ, ಅಹೋಬಿಲ ಮಠೆ ಕುರುವಂತಿ, ಪರಕಾಲ ಮಠೆ, ಪರಕಾಲ ಮಠೆ ಪೂರ್ವ ರಂಗನಾಥ ಮಹಾದೇಶಿಗನ್ ಇತಿ ಪಾದಕ ತತ್ಸಮಯೇ ಸುಪ್ರಸಿದ್ಧ ಮೈಸೂರು ಸಂಸ್ಥಾನ. ಅಧುನಾ ಕ್ಷೀಯತೆ. ಸೊ ಸರ್ವೇ ಗುಣಾ ಕಾಂಚನ ಮಾಶ್ರಯಂತೆ ಇತಿ ಉಚ್ಯತೆ ಕಿಲ, ತದ್ವತ್ ಕಾಂಚನಾಭಾವಾತ್ ತತ್ರ ಸ್ಥಾನ ಯತ್ರ ಯತ್ರ ದ್ರವ್ಯಾಣಾಂ ಸಮೃದ್ಧಿ ವರ್ತತೆ ತತ್ರ ತತ್ರ ಏತಾದೃಶ ಕಾರ್ಯಾಣಿ ಪ್ರಚಲಿಷ್ಯತಿ. ತದ್ವತ್ ಪಾಠಶಾಲಾ ಅಪಿ ವಿಂಶತಿ ಪಾಠಶಾಲಾ ಆಂಡವನಾಶ್ರಮ ಬ್ರಾಂಚ್ ವರ್ತದೆ. ಸೊ ಅಂಬುಗಾ ಗ್ರಾಮೆ ಅಪಿ ಏಕಂ ಸ್ಥಾಪಿತವ್ಯಂ ಮಯಾ ಆಂಡವನ ಸ್ಥಾಪಿತ ಮಯಾ ಅಹಮೇವ ಪ್ರಿನ್ಸಿಪಾಲ್. ಅಧುನಾ ಅಪಿ ಮಯಾ ಪಾಠಂ ಕ್ರಿಯತೆ ಮಮ ಗೃಹೆ. ತರ್ಹಿ ಭವಾನ್ ಅಧ್ಯಯನಕಾಲೇ ಎಮ್ ಎ ಅಧ್ಯಯನ ಸಮಯೇ ಉಪಯುಕ್ತಮಂತ್ರಭಾಗಾನ್ ಅಪಿ ಅಧೀತವಾನ್ ಅಧೀತವಾನ್ ತದಾ ಅಧೀತವಾನ್ ಅಧೀತಂ ಅಧೀತಂ. ತದ್ವಿಹಾಯ ತತಃ ಪರಂ ಕಿಂ ಜಾತಂ ಪೌರೋಹಿತ್ಯೋಪಯುಕ್ತಾನಾಂ ಮಂತ್ರಾಣಾಂ ಅಧ್ಯಯನಾತ್ ಪರಂ? ತತ್ಸಮಯೇ ಏವ. ತದನಂತರಂ ಭವಾನ್ ಅತ್ರ ಪ್ರತ್ಯಾಗತವಾನ್ ವಾ? ಅತ್ರ ವಿದ್ಯಮಾನಾನಾಂ ಪೌರೋಹಿತ್ಯಾನಾಂ ಆಶ್ರಿತ್ಯ ಪ್ರಯೋಗಂ ಮಯಾ ಅಭ್ಯಸಿತಂ. ಅತ್ರ ಪ್ರತ್ಯಾಗತವಾನ್ ಎಮ್ ಎ ಅನಂತರಂ ಅತ್ರ ಪ್ರತ್ಯಾಗತವಾನ್. ಅಸ್ತು ಅಸ್ತು. ಪ್ರತ್ಯಾಗತ ಮಯಾ ಯದಾ ಶಿರೋಮಣಿ ಪೂರ್ಣಂ ಕೃತ್ವಾ ತತ್ಸಮಯೇ ಏವ ಮಯಾ ಗೌರ್ಮೆಂಟ್ ಕಾಲೇಜ್ ಪ್ರೊಫೆಸರ್ ಪೋಸ್ಟ್ ಪಂಚವರ್ಷಾಣಿ ಮಯಾ ಸರ್ವಿಸ್. ಕುತ್ರ ಹಾಸನ್? ಹಾಸನ್. ತದನಂತರ ಟ್ರಾನ್ಸ್ಫರ್ ಸರಿ ವಾಲಂಟರಿ ಬಿಟ್ಬಿಟ್ರಿ. ಯಾವ ವರ್ಷದಲ್ಲಿ ಬಿಟ್ಟಿದ್ದು? 84 ಬಿಟ್ಟು ಆಗ್ಲಿಂದ ಪುರೋಹಿತರೇ. ರಾಮಾನುಜರು ಹಲವಾರು ಜೈನ ಬಸದಿಗಳನ್ನ ಶ್ರೀ ವೈಷ್ಣವ ಸಂಪ್ರದಾಯಕ್ಕೆ ತಂದರು ಅಂತ ಇತಿಹಾಸ ಇದೆ. ಸೊ ಆ ಪ್ರಕಾರ ಆ ಕಾಲದ ಚಕ್ರ ನೇಮಿಕ್ರಮೇಣ ಅಂತ ಹೇಳುತ್ತೆ. ಈ ಸಂಪ್ರದಾಯಗಳು ಚಕ್ರ ಹೇಗೆ ಸುತ್ತೋ ಸಂಪ್ರದಾಯಗಳು ಹಾಗೆ ಸುತ್ತುತ್ತೆ ಅಂತ ಇತಿಹಾಸ ಇದೆ. ಅದರ ಪ್ರಕಾರ ನಮ್ಮ ವೀರೇಂದ್ರ ಹೆಗ್ಡೆ ಇವರು ವೀರೇಂದ್ರವರು ರಾಮಾನುಜರು ಎಲ್ಲೆಲ್ಲಿ ದೇವಸ್ಥಾನ ಸ್ಥಾಪಿಸೋ ಜೀರ್ಣವಾಗಿದ್ದ ಪಕ್ಷದಲ್ಲಿ ಅದನ್ನು ಅವರು ತಗೊಂಡು ಗೌರ್ಮೆಂಟಲ್ಲಿ ಅದಕ್ಕೆ ಪರ್ಮಿಷನ್ ತಗೊಂಡು ರೆಕಾರ್ಡ್ ಮಾಡಿಸಿ ಸಮ್ ಪರ್ಸೆಂಟೇಜು 100 ತಗೊಂಡು ಆ ಜಾಗನೂ ತಗೊಂಡು ಅವರು ಜೀರ್ಣೋದ್ಧಾರ ಮಾಡಿ ಅಲ್ಲಿ ಅವರ ಶಾಸನಗಳನ್ನು ಹಾಕ್ತಾ ಇದ್ದಾರೆ.
ಅದು ನನಗೆ ವಿರೋಧ. ಆ ವಿರೋಧವನ್ನ ತೋರಿಸಬೇಕು ಅಂತ ಹೇಳಿ ನಾನೇ ನಿಮ್ಮಂತ ಆಶ್ರಯ ಈ ದೇವಸ್ಥಾನವನ್ನ ಜೀರ್ಣೋದ್ಧಾರ ಮಾಡಿದ್ದೆ. ಓಹೋ, ದುರ್ಗಮ ಪ್ರದೇಶ ಇಯಂ ಸರ್ಪ ಸರ್ಪಾಣಾಂ ವಾಸೋಸ್ತಿ ಅತ್ರ ಇವಂ ಯಕಃ ಬೃಹತ್ ವರಮಪಿ ಗಂತುಂ ವೈ ನ ಶಕ್ಯತೆ. ಏತದಾಹೃತ್ಯ ಒಂದು ಕೋಟಿ ತನಕ ಹಣ ಸಂಗ್ರಹವಾಗಿದೆ ಇಲ್ಲಿ, ನಮ್ಮಿಂದ ಯಾಕಾಗಲ್ಲ, ವಿನಿಯೋಗ ಆಗಿದೆ. ಸೊ ಇವಾಗ ನೀವು ಬರ್ತೀರಾ, ನಿಮ್ಮಿಂದ ಸ್ವಾಮಿ ಧ್ವಜಸ್ತಂಭ ಒಂದು ಪ್ರಾಜೆಕ್ಟ್ ಇದೆ, ನಿಮ್ಗೆ ಹಾಕ್ತೀವಿ ಎಷ್ಟು ಅಮೌಂಟ್ ಎಷ್ಟು, ಆ ಧ್ವಜಸ್ತಂಭ ಆದ್ಮೇಲೆ ನಿಮ್ಮ ಹತ್ರ ಹಣ. ಓಹೋ, ಆ ರೀತಿ ಈಗ ನಂಬಿಕೆ ಬರಬೇಕಲ್ಲ. ಹೌದು, ಆ ರೀತಿ ಮಾಡಿ ಇದನ್ನ ಆ ಥರ ಪಬ್ಲಿಕ್ ವರ್ಕ್ಸ್ ನಿಮ್ಗೆ ಮಾಡ್ತಿದ್ದೀರಾ? ಮಾಡ್ತೀವಿ, ಅದನ್ನು ಮಾಡಿ ಆಮೇಲೆ ಪೊಲಿಟಿಕಲ್ ಸಲಹೆ ನೋಡಿ ಕಾಂಕ್ರೀಟ್ ರೋಡ್ ಎಲ್ಲ ಮಾಡಿಸಿ ಒಂದು ಗ್ರಾಮವನ್ನು ಉದ್ಧಾರ ಮಾಡಿ ಉದ್ಧಾರ ಮಾಡಿ ನಮ್ಮಿಂದ ಸಹ ಒಂದು ಅಂದರೆ ನಮಗೇನು ಅಂದರೆ ಇಡೀ ಶ್ರೀ ವೈಷ್ಣವ ಗ್ರಾಮ ಎಲ್ಲೆಲ್ಲಿದೆಯೋ ನಮ್ಮ ಇಂಡಿಯಾದಲ್ಲಿ ಅಷ್ಟೂ ನಾ ಸ್ವಲ್ಪ ಪರಿಚಯಿಸ್ತಾ. ಸೊ ದೇರ್ಫೋರ್ ಅಂಥವ್ರು ಯಾರಾದ್ರೂ ಈ ಊರಿಗೆ ಬಂದಾಗ ಈ ಊರು ಅಂತ ಹೇಳ್ಬೋದು, ನನಗೊಂದು ಅಭಿಮಾನ ಗೌರವ ಇರಬೇಕಲ್ಲ. ಆ ಪ್ರತಿಷ್ಠೆ ತಗೊಂಡು ಇದನ್ನು ನಾನು ಜೀರ್ಣೋದ್ಧಾರ ಮಾಡಿ. ಸರಿ ಸರಿ. ಸೊ ಹಿಂದೆ ನೋಡಿದವ್ರು ಗೊತ್ತಾಗುತ್ತೆ ಈ ದೇವಸ್ಥಾನ ಹೇಗಿತ್ತು. ಗೊತ್ತು, ಮಾಮ ಹೇಳ್ತಿದ್ರು ಇಲ್ಲೆಲ್ಲ ಬರೀ ಮರಳಿತ್ತಂತೆ, ಕೂತ್ಕೊಳ್ಳೋಕೆ ಅವಕಾಶ ಇಲ್ಲಂತೆ, ಊಟ ಕೂತ್ರೆ ಎಲ್ಲ ಮರಳು ಹಾರ್ಕೊಂಡು ಬರ್ತಿತ್ತಂತೆ. ಇದರಲ್ಲಿ ಹಲವಾರು ವಿರೋಧಗಳು ಇದೆ. ದೇಶಕನಿಗೆ ಎಲ್ಲವನ್ನೂ ಮಾಡ್ತೀನಿ ಅಂತಿರಲ್ಲ ಅಂತ ಹೇಳ್ಬಿಟ್ಟು ಒಬ್ಬ ಹಾವಾಡಿಗ ವಿಷಸರ್ಪವನ್ನು ತಂದುಬಿಟ್ಟು ಇದನ್ನು ಹ್ಯಾಕ್ ಕಂಟ್ರೋಲ್ ಮಾಡ್ತೀವಿ ಮಾಡು ಅಂತಾರೆ. ಅವರಿಗೆ ಗರುಡ ಮಂತ್ರ ಉಪದೇಶ ಆಗಿರುತ್ತೆ. ಆಗ ಗರುಡ ದಂಡಕವನ್ನು ಅಲ್ಲಿ ಸ್ತುತಿಸಿ ಗರುಡ ಬಂದು ಅದನ್ನು ಹಾವನ್ನು ಹಚ್ಕೊಂಡು ಹೋಗ್ತಾರೆ. ಒಳ್ಳೆಯದು ಎಲ್ಲಿರುತ್ತೋ ಅಲ್ಲಿ ಅಪೋಸಿಷನ್ ಕೂಡ ಇದೆ. ಇದು ನನ್ನ ಪ್ರಯತ್ನ 1978 ಪ್ರಯತ್ನ, ಸ್ಲೋ ಮೋಷನ್. ಸೊ ಒಂದೇ ಸರಿ ಹೋಗಲಿಲ್ಲ. ಈ ರಥೋತ್ಸವಾದಿಗಳೆಲ್ಲ ನಡೀಬೇಕು ಅಂತ ಹೇಳಿ ತುಂಬ ಪ್ರಯತ್ನ ಮಾಡಿದಾಗ ಉತ್ಸವನೇ ಕದಲ್ಬಿಟ್ರು. ಒಬ್ಬ ಕಳ್ಳನಾದವನು ಬಂದರೆ ಎಲ್ಲ ವಿಗ್ರಹಗಳನ್ನು ಅಪಹರಿಸ್ಕೊಂಡು ಹೋಗ್ತಾರೆ. ಸೊ ಮೂಲತಃ ಭಾಷೆಗಾರ ವಿಗ್ರಹ ಮತ್ತು ಉತ್ಸವರು ಒಂದೇ ವಿಗ್ರಹ ಅಪಹರಿಸ್ಕೊಂಡು ಹ್ಯಾಕ್ ಮಾಡ್ತಾರೆ ನೋಡೋಣ ತೀರ್ಮ. ಅವರೇ ಆಮೇಲೆ ಒಳ್ಳೆ ಜ್ಞಾನ ಸಿಗ್ತಾರೆ, ಆಮೇಲೆ ಪ್ರತಿಷ್ಠೆ ಆಯಿತು. ಅಲ್ಲ, ವಾಪಸ್ ಉತ್ಸವ ಮೂರ್ತಿ ಸಿಗಲೇ ಇಲ್ಲ? ಅಯ್ಯಯ್ಯೋ, ಎಲ್ಲೋ ವಿದೇಶದಲ್ಲಿ ಮಾರಾಟ ಮಾಡ್ಕೊಂಡ್ಬಿಟ್ರು. ವಿಗ್ರಹ ಸಿಕ್ತು, ಅದೇ ಸಿಕ್ತಿದ್ರು, ಅದೇ ಸಿಕ್ತು. ಓಹೋಹೋ, ನಮ್ಮಾಳ್ವಾರ್ ಅವ್ರಿಗೆ ಗೊತ್ತಾಗಿಲ್ಲ ಭಾಷೆಗಾರ ವಿಗ್ರಹ ಯಾವುದು, ನಮ್ಮಾಳ್ವಾರ ವಿಗ್ರಹ ಯಾವುದು ಅಂತ ಎರಡನ್ನೂ ತಗೊಂಡೋರು. ಬಟ್ ನಿಮ್ಸೋ ಭಾಷೆಗಾರ ಬಿಜಿ ಮಾಡಿಸ್ತೀವಿ ಅಂತ ಹೇಳಿದ್ರು ನಮ್ಮಾಳ್ವಾರ್. ಅಲ್ಲ, ಈಗೆಲ್ಲ ಎಷ್ಟೊಂದು ಕಡೆ ವಿಗ್ರಹಗಳನ್ನ ವಿದೇಶದಲ್ಲಿ ಜಾಸ್ತಿ ದೊಡ್ಡ ಮಾರ್ಕೆ ಆಗಲಿಕ್ಕೆ ಆಗಲ್ಲ. ಓಹೋ, ನನ್ನ ಮೇಲೆ ಅಪೋಸಿಷನ್. ಓಹೋ, ಹಂಗೆ ಮಾಡ್ತಾರೆ. ನಮಗೆ ಅಸಮಾಧಾನ ಇಲ್ಲ, ಮಾಡ್ತಾ ಇರ್ತೀವಿ ಕೆಲವು ಶ್ರೇಯಾಂಶಿ ಬಹುವಿಜ್ಞಾನಿ ಅಂತ ಹೇಳುತ್ತೆ. ಒಂದು ಒಳ್ಳೆ ಕೆಲಸಗಳನ್ನು ಮಾಡಬೇಕಾದ್ರೆ ವಿಘ್ನ ಮುಂದೆ ಬರುತ್ತೆ, ಅದಕ್ಕೆ ನಾವು ಬೇಸತ್ತು ಹಿಂದೆ ಹೋಗ್ಬಾರ್ದು. ಅದೇ ರೀತಿ ಈ ರಥೋತ್ಸವ ಕಾಲದಲ್ಲಿ ಇಲ್ಲಿ ಊಟ ಎಲ್ಲ ನಡೀತದೆ, ಆರಾಧನೆ ನನ್ನ ಪಕ್ಕದಲ್ಲೇ ಶೆಡ್ಯೂಲ್ ಕ್ಯಾಸ್ಟ್ ಅನ್ನ ತಂದು ಕೊಡಿಸ್ತಾ ಇದ್ದೀನಿ. ನೀವು ತಂದು ಕೊಡಿಸ್ತಿದ್ರಾ ಅವರು? ಓ, ಬೇಕಂತ. ಓಹೋ, ಅವ್ರನ್ನ ಕೂರಿಸ್ಬಿಟ್ಟು ಇಲ್ಲಂತ ಕೂರಿಸ್ತಾ ಇದ್ದೀನಿ. ಓಹೋ, ಎಲ್ಲರೂ ಗೊತ್ತಿದೆಯೋ ಇಲ್ವೋ ನಮಗೆ ಗೊತ್ತಿಲ್ಲ. ಅವ್ರವ್ರಿಗೆ ಅದನ್ನು ನಾನು ವಿರೋಧಿಸ್ತಾ ಇದ್ದೀನಿ. ದೇವಸ್ಥಾನ ಅನ್ನೋದು ಎಲ್ರಿಗೂ ಸಮಾನವಾದ, ಅಂದ್ರೆ ದೇವಸ್ಥಾನಕ್ಕೆ ಬರೋವಾಗ ಅವನು ದೇವಸ್ಥಾನಕ್ಕೆ ಬೆಳೆಯಲು ಶುದ್ಧ ಶುದ್ಧನಾಗ್ಬೋದು. ಅಲ್ಲ, ಹೀಗೆಲ್ಲ ಆದಾಗ ನಿಮ್ಗೆ ಎಷ್ಟು ವಯಸ್ಸು? ಅಲ್ಲ, ನನಗೆ ಒಂದು 45 ಅದೆಲ್ಲ ಆಗಿ ಆಮೇಲೆ ಅದೇ ಟೈಮಲ್ಲಿ ನಿಮ್ಮಂತ ಅವ್ರನ್ನ ಹಿಡಿದು ಆ ರಥೋತ್ಸವ ಇರೋ ತಕ್ಷಣ ಅವ್ರಿಗೆ ಸಪ್ರೇಟಾಗಿ ಒಂದು ಪ್ರಸಾದ ಮಾಡಿ ಹೊಟ್ಟೆ ತುಂಬ ಕೊಟ್ಬಿಟ್ಟು ಆಮೇಲೆ ಇಲ್ಲಿ ಒಳಗಡೆ ಶುರು ಮಾಡಿದ್ರು. ಸೊ ಅವ್ರಿಗೆ ಪ್ರಸಾದ ಅನ್ನೋದು ಬೇಕಲ್ಲ, ಅವಾಗಲಿಂದ ಇಲ್ಲಿ ಕಂಟ್ರೋಲ್ ಆಯಿತು. ಅದೆಲ್ಲ ಗೊತ್ತವ್ರಿಗೆ, ಬಟ್ ಊರಿನವರು ಅದನ್ನ ಬಿಟ್ಕೊಡೋಲ್ಲ. ಗೊತ್ತು ಎಲ್ರಿಗೂ, ಕೆಲವರಿಗೆ ಗೊತ್ತಿರುತ್ತೆ, ಕೆಲವ್ರು ಗೊತ್ತಿರಲ್ಲ, ಆದ್ರೂ ಹೇಳಲ್ಲ. ಅದನ್ನ ಅನುಭವಿಸಿದ್ದು. ಸೊ ಇನ್ನು ಬಿಕಾಸ್ ಪಾಲಿಟಿಕ್ಸ್ ಇಲ್ಲಿ ಏನು ಮಾಡೋಕ್ಕಾಗಲ್ಲ, ಒಳ್ಳೆ ಕೆಲಸ ನಡೀತಾ ಇದೆಯಾ ಇಲ್ಲಿ. ವರ್ಷಕ್ಕೊಂದ್ಸರಿ ಸಾಮೂಹಿಕ ಉಪನಯನ ಅಂತ ಒಂದು
ತೊಂಬತ್ತು ತೊಂಬತ್ತೈದು ಹೋದ್ರೆ ಮಾಡಿದ್ದೀನಿ. ಓಹೋ, ಅಷ್ಟೊಂದು ಜನ ಬ್ರಾಹ್ಮಣರು ಇದಾರ ಇಲ್ಲಿ? ಓ ಹಂಗೆ ವಿಸಿಟರ್ಸ್ ತರ. ಹಲವಾರು ಉಪನಯನ ಇಲ್ಲಿ ಮಾಡಿದ್ದೀನಿ. ಅಂದ್ರೆ ನನಗೆ ಸಪೋರ್ಟ್ ಅವಶ್ಯಕತೆ ಇಲ್ಲ, ಬಟ್ ಡಿಸ್ಕರೇಜಸ್ ಜಾಸ್ತಿ. ಸಪೋರ್ಟ್ ಬೇಡ, ಸಪೋರ್ಟ್ ಬೇಡ, ಸಪೋರ್ಟ್ ಬೇಡವೇ ಬೇಡ. ಅಂಥವರೇ ಜಾಸ್ತಿ ಇರೋದ್ರೆ ನನಗೂ ಸ್ವಲ್ಪ ಮನುಷ್ಯ ಪಂಚೇಂದ್ರಿಯಲ್ಲಿದೆ, ಕಾಮ ಕ್ರೋಧ ಲೋಭ ಮೋಹ ಎಲ್ಲ ಬರುತ್ತಲ್ಲ, ಇಲ್ಲಿಗೆ ನನಗೆ ಸಾಕು ಅಂತ ಒಂದು ರೀತಿಯಲ್ಲಿ ಆದರೂ ಕೂಡ ಅಭಿಮಾನ ಊರು ಅಂತ ಜನರಿಗೆ ನಿಮಿಷ ಸ್ವರ್ಗಾದಲ್ಲಿ ಗರಿಗಿಸಿ ಹಾಸನದಲ್ಲಿ ಕಮ್ಮಿ ಅಂದ್ರೆ 200-250 ಜನ ಸೇರ್ತಾರೆ. ಉಪಾಟಿ ಕರ್ಮ ಅಲ್ಲಿ ಹೋಗಲ್ಲ, ಇಲ್ಲೇ ಬರೋದು. ಇವತ್ತು ಹೋಗಿ ಹೋದ್ರೆ ಅಲ್ವಾ ಮನೆಗೆ ಬಂದು ಹಾಕ್ಸ್ಕೊತಾರೆ, ಸಭೆಗೆ ಹೋಗಲ್ಲ. ಸಭೆಗೆ ಹೋದ್ರೆ ಅಮ್ಮ 12 ಗಂಟೆ 1 ಗಂಟೆ ಆಗ್ಬೋದು, ಬರೋಕ್ಕಾಗಲ್ಲ. ಗ್ರಾಮದ ಅಭಿಮಾನ, ಗ್ರಾಮದ ಅಭಿಮಾನ ಇದ್ದೇ ಅಲ್ಲ. ಈಗ ಎಷ್ಟೊಂದು ಗ್ರಾಮಗಳಲ್ಲಿ ಎಲ್ಲರೂ ಊರಿಗೆ ನಗರಗಳಿಗೆ ಹೋಗ್ತಾ ಅಲ್ಲೆಲ್ಲ ಮುಂದೆ ಖಾಲಿ ಆಗೋ ಸಂಭಾವನೆ ಇದೆಯಲ್ಲ ಬ್ರಾಹ್ಮಣರು ಇಲ್ಲೇ ಇರೋ ಹಾಗೆ, ಅದೇನಾದರೂ ನಿಮಗೆ ಕಾಣಿಸುತ್ತೆ ಹಾಗೆ ಆಗುತ್ತೆ ಅಂತ ಕಾಣಿಸುತ್ತಾ? ಮತ್ತೆ ಖಾಲಿ ಆಗಿದೆ ಕೆಲವು ಗ್ರಾಮಗಳು, ಉದಾಹರಣೆ ಮಾವನೂರು, ಹಾಂ, ಶಂಖ, ಎರಡು ಖಾಲಿ ಆಗಿದೆ, ಇನ್ಯಾವುದು ಖಾಲಿ ಆಗಿಲ್ಲ. ಬಟ್ ಜೀವನೋಪಾಯ ಮುಖ್ಯ ಅಲ್ವಾ? ಅಲ್ಲ ಖಾಲಿ ಆಗಿಲ್ಲ ಸರಿ, ಅಲ್ಲಿ ಚಿಕ್ಕವರು ಯಾರು ಉಳಿದಿಲ್ಲ ಅನ್ಸುತ್ತಲ್ವಾ? ಜೀವನೋಪಾಯ ಮುಖ್ಯ ಅಲ್ವಾ? ಹಾಂ ಹೌದು, ಮನುಷ್ಯನಿಗೆ ಲೈಫ್ ಇಸ್. ಆದ್ರೆ ತೋಟ ಗಿಟ ಎಲ್ಲ ಮಾರ್ಕೊಂಡು ಹೋಗಿದ್ರೆ ಇಲ್ಲಿ ಮಾಡಕ್ಕಾಗಲ್ಲ. ಇಲ್ಲಿ ದೇವರಾಜನ ಸುಭದ್ರ ಅವನು ಎಲ್ಲದನ್ನು ಉಳವಣಿಗೆ ಭೂಮಿ ಅಂತ ಮಾಡಿದ, ಅವಾಗ ನಮ್ಮವ್ರ ಹೆಂಗೋ ಅವನು ಸಾಕೊಂಡೇನೋ ಮಾಡ್ತಾ ಇದ್ರು, ಹೊರಟೋಯ್ತು ದೇವಸ್ಥಾನದ ಪ್ರಾಪರ್ಟಿಗಳು ಹೊರಟೋಯ್ತು. ಆದರೂ ಕೂಡ ಇದು ಸರ್ಕಾರ ಸೇರಿದ್ದ ಈ ದೇವಸ್ಥಾನ ಮುಜರಾಯಿ ಮೇಜರ್ ಮುಜರಾಯಿ ಮೇಜರ್ ಮುಜರಾಯಿ ಅದೆಲ್ಲ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಇಲ್ಲಿ ಆಮೇಲೆ ಇಂಥ ಸಂದರ್ಭದಲ್ಲೂ ಕೂಡ ಈ ಹೊರಗಡೆ ಬಿಲ್ಡಿಂಗ್ ನೋಡಿದವರು, ಶಂಕದವರು, ಮುಗ್ದವರು ಇಟ್ಕೊಳ್ಳಿ, ಎಲ್ಲ ಶಾಂತಿಗ್ರಾಮದವರು ಬರಲ್ಲ ಬಂಗ್ಲ ಎಲ್ಲರೂ ಕೂಡ ಇಯರ್ಲಿ ಒನ್ಸ್ ಬರ್ತಾರೆ. ಶಂಕಾ ಡೇ ಅಂತಾನೆ ಮಾಡ್ತಾರೆ, ಶಾಂತಿಗ್ರಾಮ ಡೇ ಅಂತ ಮಾಡ್ತಾರೆ. ಅಲ್ಲಲ್ಲಿ ಹೊರಗಡೆ ಇರೋರೆಲ್ಲ ಬಂದು ಅಲ್ಲಿ ಅಭಿಷೇಕ ಉತ್ಸವ ಮಾಡ್ತಾರೆ, ರಥೋತ್ಸವ ಟೈಮಲ್ಲಿ ಸೇವೆ ಸೇರ್ತಾರೆ. ಆ ಥರ ಇದೆ ಹೊರಗಡೆ ಸಂದರ್ಭದಲ್ಲಿ ಶಂಕದಲ್ಲಿ ತುಂಬಾ ವಿಶೇಷವಾಗಿ ಒಂದು 500-600 ಜನ ಸೇರ್ತಾರೆ, ತಿಳಿಸ್ತಾರೆ. ದೇವರು ಅಭಿಷೇಕ ಮಾಡಿ ಕಲ್ಯಾಣೋತ್ಸವ ಮಾಡಿ ಉತ್ಸವ ಮಾಡ್ತಾರೆ, ದೇವಸ್ಥಾನ ಚೆನ್ನಾಗಿಟ್ಟಿದೆ. ಶಿಥಿಲವಾಗಿರೋದು ಒಂದೇ ಮಾವನಹಳ್ಳಿ ದೇವಸ್ಥಾನ ಇಲ್ಲ ಅಂದರೆ ಶಿಥಿಲವಾಗಿದ್ದು ಮಾವನಹಳ್ಳಿ ದೇವಸ್ಥಾನ ಒಂದೇ, ಅದನ್ನು ಜೀರ್ಣೋದ್ಧಾರ ಮಾಡಬೇಕು ಅಂತ ಮನಸ್ಸಲ್ಲಿ ಸಂಕಲ್ಪ ಇದೆ. ನೋಡಬೇಕು ಅಲ್ಲಿ ಲೋಕಲ್ನವ್ರನ್ನ ಸ್ವಲ್ಪ ಚೋದನೆ ಕೊಟ್ಟು ಮಾಡಬೇಕು ಇದೆ.